ಹತ್ತು ವರ್ಷದ ಹಿಂದೆ ಇದ್ದ ಯಶ್ ಬೇರೆ, ಈಗಿರೋ ಯಶೇ ಬೇರೆ. ಕೆಜಿಎಫ್ ಸಿನಿಮಾದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಫೇಮಸ್ ಆಗ್ತಿರೋ ಕನ್ನಡ ನಟ ಯಶ್ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 10 ವರ್ಷ ಆಯ್ತು. 2007 ಜಂಬದ ಹುಡುಗಿ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರವನ್ನ ಮಾಡಿದ್ರು. ಆದ್ರೆ ಯಶ್ಗೆ ಒಂದು ಬ್ರೇಕ್ ಕೊಟ್ಟದ್ದು 2ನೇ ಸಿನಿಮಾ ಮೊಗ್ಗಿನ ಮನಸ್ಸು, ಶಶಾಂಕ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಮೊಗ್ಗಿನ ಮನಸ್ಸು. ಈ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್, ಶುಭಾ ಪೂಂಜಾ, ಯಶ್, ರಾಜಾ ಹುಲಿ ಖ್ಯಾತಿಯ ಹರ್ಷ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ರು. ಈ ಸಿನಿಮಾ ಬಂದು ಈಗ 10 ವರ್ಷ ಆಯ್ತು. ಈ 10 ವರ್ಷದಲ್ಲಿ ನಟ ಯಶ್ ತುಂಬಾ ಚೇಂಜ್ ಆಗಿದ್ದಾರೆ. ಸಾಧಾರಣ ಯಶ್ ಆಗಿದ್ದ ಹುಡುಗ ಈಗ ರಾಕಿಂಗ್ ಸ್ಟಾರ್ ಆಗಿದ್ದಾರೆ. 10 ವರ್ಷದಲ್ಲಿ ಮಾಡಿದ ಸಾಧನೆ ಒಂದ್ ಕಡೆಯಾದ್ರೆ, ಒಂದೇ ಸಿನಿಮಾದ ಮೂಲಕ 10 ವರ್ಷಕ್ಕಾಗುವಷ್ಟು ಇಮೇಜ್ ಪಡೆಯೋಕೆ ಯಶ್ ರೆಡಿ ಆಗಿದ್ದಾರೆ. ಮೊಗ್ಗಿನ ಮನಸ್ಸು ನಂತರ ರಾಕಿ, ಗೋಕುಲ, ಮೊದಲ ಸಲ, ರಾಜಧಾನಿ, ಕಿರಾತಕ, ಲಕ್ಕಿ, ಜಾನು, ಡ್ರಾಮಾ, ಗೂಗ್ಲಿ ಅಂತಹ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಒಂದು ಒಳ್ಳೆ ನಟ ಅನಿಸ್ಕೊಂಡಿದ್ರು. ಸಿನಿಮಾಗಳು ಸಕ್ಸಸ್ ಆದ್ರೂ ಟಾಪ್ ನಟರ ಸಾಲಿನಲ್ಲಿ ಯಶ್ ಪೈಪೋಟಿ ಮಾಡೋದು ಕಷ್ಟವಾಗಿತ್ತು. ಲವರ್ ಬಾಯ್ ಇಮೇಜ್ ನಲ್ಲಿದ್ದ ಯಶ್ 2013 ರಾಜಾ ಹುಲಿ ಅನ್ನೋ ಸಿನಿಮಾ ಮಾಡಿದ್ರು. ಈ ಸಿನಿಮಾದ ನಂತರ ಯಶ್ ಹವಾ ಇನ್ನಷ್ಟು ಬದಲಾಯಿತು. ಲವರ್ ಬಾಯ್ ಇಮೇಜ್ ಇಂದ ಮಾಸ್ ಕಡೆ ಹೆಜ್ಜೆ ಇಟ್ರು ಯಶ್. ಸ್ಯಾಂಡಲ್ವುಡ್ ನಲ್ಲಿ ಯಶ್ ಅಬ್ಬರ ಇಲ್ಲಿಂದ ಇನ್ನೊಂದು ಹಂತಕ್ಕೆ ಬದಲಾಯಿತು. ಅದರ ಪರಿಣಾಮ ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ಮಾಸ್ಟರ್ ಪೀಸ್, ಸಂತು, ಸ್ಟ್ರೇಟ್ ಫಾರ್ವರ್ಡ್ ಅಂತಹ ಮಾಸ್ ಹಿಟ್ ಸಿನಿಮಾಗಳನ್ನ ಮಾಡಿದ್ರು ಯಶ್. ಅದರಲ್ಲೂ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬಹುದೊಡ್ಡ ಯಶಸ್ಸನ್ನ ತಂದುಕೊಡ್ತು. ಕಲೆಕ್ಷನ್ ನಲ್ಲೂ ಈ ಸಿನಿಮಾ ದಾಖಲೆ ಬರೆದತ್ತು. ಈ 10 ವರ್ಷದಲ್ಲಿ ಯಶ್ ಮಾಡಿದ ಸಾಧನೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಈಗ ಕೆಜಿಎಫ್ ಅನ್ನೋ ಒಂದು ಸಿನಿಮಾ ಯಶ್ ಅವರನ್ನ ಹೊರ ರಾಜ್ಯಕ್ಕೂ ಕರ್ಕೊಂಡು ಹೋಗಿ ಅತಿ ಎತ್ತರದಲ್ಲಿ ನೆಲೆಸಿದೆ. ಈ 10 ವರ್ಷದಲ್ಲಿ ಮಾಡಿದ ಸಾಧನೆಗಿಂತ ಈ ಒಂದು ಸಿನಿಮಾದಲ್ಲಿ ಮಾಡ್ತಿರೋ ಸಾಧನೆ ನಿಜಕ್ಕೂ ದೊಡ್ಡದು ಎನಿಸಿದೆ. ನಿಜಕ್ಕೂ ಇದನ್ನ ಕೇಳಿದ್ರೆ ಯಶ್ ಅವರ ಜರ್ನಿ ರೋಚಕ, ಅದ್ಭುತ ಅನ್ಸುತ್ತೆ ಅಲ್ವಾ?